इश् दिस याडी कोलार जनते केल्ता इदे इवत्तु गोत्तागिदे नानु विधानसभेयल्लि इदर बग्गे माताडि तप्पु माडिद्ना अंत एष्टो जन मुस्लिमर नम्म पार्टियल्लि इद्दारे यूपी एलेक्षन नडेदाग नम्म जोतेयल्लि मुस्लिमर जोतेयल्लि निंतु क्यानवास माडि मोदीजीवर बग्गे योगीजीवर बग्गे ई भारतदल्लि नरेंद्र मोदीजीवर माड्ता इरतक्कंत अभिवृद्धि केलसगळ बग्गे नमगे सपोर्ट माडि नम्म जयन अवर जय अंत ಅದನ್ನ ಆಚರಣೆ ಮಾಡಿ ನಮ್ಮ ಜೊತೆಲಿ ಇರತಕ್ಕಂತ ದೇಶಪ್ರೇಮಿಗಳು ಸುಮಾರು ಜನ ಇದ್ದಾರೆ ಈ ಕಾಂಗ್ರೆಸ್ರು ಮೊದಲಿಂದನೂ ಈ ದೇಶದ್ರೋಹಿಗಳು ಈ ಕೋಮುವಾದಿಗಳನ್ನ ಮೊದಲಿಂದನೂ ಹುಟ್ಟಿಸ್ಕೊಂಡು ಬಂದಿರತಕ್ಕಂತವರು ಬೆಳೆಸ್ಕೊಂಡು ಬಂದಿರತಕ್ಕಂತವರು ಅವರೇ ಅವರು ಯಾರ ಕೋಮುವಾದಿಗಳನ್ನ ಮೆಚ್ಚಿಸೋದಕ್ಕೋಸ್ಕರ ಇದನ್ನ ಮಾತಾಡಿದರಲ್ಲ ಅದಕ್ಕೋಸ್ಕರ ಈ ದೇಶಪ್ರೇಮಿಗಳು ಈ ಕೋಲಾರ ಜಿಲ್ಲೆಯಲ್ಲಿ ಈ ಕರ್ನಾಟಕದಲ್ಲಿ ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ ದೇಶಪ್ರೇಮಿಗಳು ಮುಂದಿನ ದಿನಗಳಲ್ಲಿ ಯಾರು ಸಾಂದರ್ಭಿಕ ಶಿಶು ನಾನು ಈ ಕೋಲಾರ ಜಿಲ್ಲೆಯವನೇ 2003ನೇ ಇಸ್ಪೆಲ್ಲೇ ಪಂಚಾಯತಿ ಚೇರ್ಮನ್ ಆಗಿದ್ದೀನಿ ಕಾರ್ಪೊರೇಟರ್ ಆಗಿದ್ದೀನಿ ಇಲ್ಲಿ ಬಂದಿದ್ದೀನಿ ಇವರೆಲ್ಲ ಏನೇನು ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಇವರೆಲ್ಲ ಯಾವ ತರ ಎಲೆಕ್ಷನ್ಗಳಲ್ಲಿ ಹಿಂದೆ ಎಲೆಕ್ಷನ್ಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋದು ನಾವು ಜನ ನಾವು ಯಾರಿಗಾದರೂ ನಾವು ಋಣಿ ಆಗಿದ್ದೀರಂದ್ರೆ ಅದು ಈ ದೇಶ ಈ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇರತಕ್ಕಂತ ಯಾರ್ಯಾರು ನನ್ನ ಗೆಲುವಕ್ಕೋಸ್ಕರ ಹೋರಾಟ ಮಾಡಿರತಕ್ಕಂತ ಕೆಲಸ ಮಾಡಿರತಕ್ಕಂತ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬ ವೋಟರ್ಸ್ಗೂ ನಾನು ಚಿರಋಣಿ ಆಗಿರ್ತೀನಿ ಆ ವೋಟರ್ಸ್ ಏನಾದರೂ ನನ್ನ ವಿರುದ್ಧವಾಗಿ ಏನಾದರೂ ಮಾತಾಡಿದರೆ ಆವಾಗ ನಾನು ಮಾತಾಡ್ತೀನಿ ಅವರಷ್ಟು ದೊಡ್ಡವನು ನಾನಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ನಾನು ಅವರನ್ನ ಇಡೀ ನಮ್ಮ ರಾಜ್ಯದಲ್ಲೇ ಅತಿ ಬುದ್ಧಿವಂತ ರಾಜಕಾರಣಿ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿದ್ದೆ ಇಷ್ಟು ದಿನ ಒಂದು ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದಂಥವರು ಹಿರಿಯರು ನಾನು ಕ್ಲಾಕ್ ಟವರಲ್ಲಿ 74 ವರ್ಷದಿಂದ ಇವ್ರ ಕೈನಲ್ಲಿ ಯಾವ ಕೆಲಸ ಮಾಡೋಕ್ಕಾಗಿಲ್ಲ ಆ ಕೆಲಸನ ನಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿ ಮಾಡೋ ರೀತಿಯಲ್ಲಿ ಮಾಡಿರ್ತಕ್ಕಂಥವ್ರು ನಿಜ ನಾನು ಕ್ಲಾಕ್ ಟವರಲ್ಲಿ ಭಾರತ ಧ್ವಜನ ಆರಿಸಿದ್ದೀನಿ ಅಂತೇಳಿ ಅದು ದೇಶದ್ರೋಹ ಅಂತ ಅವರೇನಾದ್ರು ತಿಳ್ಕೊಂಡ್ರೆ ನಾನು ಆ ದೇಶದ್ರೋಹದ ಕೆಲಸ ದಿನ ಮಾಡ್ತಾನೆ ಇರ್ತೀನಿ ಏನು ಹೇಳಿ ನಾನು ಅವರಷ್ಟು ಬುದ್ಧಿವಂತನಲ್ಲ ಅವರು ಸಂವಿಧಾನಕ್ಕೆ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಪೇಜನ್ನು ಓದಿರ್ತಕ್ಕಂಥವ್ರು ಅವರು ಅವರು ವಿಧಾನಸಭೆಯಲ್ಲಿ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆದರೆ ನಿನ್ನ ಕೈನಲ್ಲಿ ಅದನ್ನು ಎದುರಿಸೋಕ್ಕಾಗಿಲ್ಲ ಅಂದರೆ ಅನುಭವಿಸ್ಬೇಕು ಅಂತ ಹೇಳಿದ್ರು ಅವತ್ತೇ ನಾನು ತಿಳ್ಕೊಂಡೆ ಅವ್ರ ಮೆಂಟಾಲಿಟಿ ಯಾವ ಥರ ಇದೆ ಅಂತೇಳಿ ಅದಕ್ಕೋಸ್ಕರ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ನಾನು ಪ್ರತಿದಿನ ಭಾರತ ಧ್ವಜನ ಆರಿಸ್ತಾನೆ ಇರ್ತೀನಿ ಈ ಕಾಂಗ್ರೆಸ್ ಅವರು ಅದನ್ನು ದೇಶದ್ರೋಹ ಅಂತ ತಿಳ್ಕೊಂಡ್ರೆ ಅದನ್ನು ಎದುರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅವ್ರು ಏನು ಬೇಕಾದ್ರೂ ಮಾಡಿ